ಅದು ದಶಕಗಳ ಇತಿಹಾಸ ಹೊಂದಿರೋ ಸರ್ಕಾರಿ ಶಾಲೆ. ಒಂದು ಕಾಲದಲ್ಲಿ ಸುತ್ತಮುತ್ತಲ ಅನೇಕ ಹಳ್ಳಿಗಳಿಗೆ ಇದ್ದ ಏಕೈಕ ಶಾಲೆ ಅದು ಖಾಸಗಿ ಶಾಲೆಗಳ ಭರಾಟೆಗೆ ಸಿಲುಕಿ ಬಂದಾಗೋ ಹಂತಕ್ಕೆ ಬಂದಿತ್ತು. ಆದರೆ ಆ ಗ್ರಾಮಸ್ಥರು ಹಾಗೂ ಶಿಕ್ಷಕರು ಮಾಡಿದ ಯೋಜನೆಯಿಂದ ಆ ಶಾಲೆ ಉಳಿದುಕೊಂಡಿದೆ. ಹೀಗೆ ಮಕ್ಕಳ ಆಟ ಪಾಠ ನಗು ನಲಿವುಗಳಿಂದ ಕಂಗೊಳಿಸುತ್ತಿರೋ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಬೇಲೇನಹಳ್ಳಿ ಗ್ರಾಮದಲ್ಲಿದೆ. ಕಳೆದ 5 ವರ್ಷಗಳ ಹಿಂದೆ ಇಲ್ಲಿ ಕೇವಲ 5-6 ವಿದ್ಯಾರ್ಥಿಗಳಿದ್ರು. ಇದರಿಂದ ಶಾಲೆ ಮುಚ್ಚೋ ಹಂತಕ್ಕೆ ತಲುಪಿತ್ತು. ತರೀಕೆರೆ ಭದ್ರಾವತಿ ತಾಲೂಕು ಕೇಂದ್ರಗಳು ಹತ್ತಿರ ಇರೋ ಕಾರಣ ಪೋಷಕರು ತಮ್ಮ ಮಕ್ಕಳನ್ನ ಅಲ್ಲಿನ ಖಾಸಗಿ ಶಾಲೆಗಳಿಗೆ ಸೇರಿಸುತ್ತಿದ್ರು. ಇದರಿಂದ ಎಚ್ಚೆತ್ತುಕೊಂಡ ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರು ಸುತ್ತಮುತ್ತಲ ಗ್ರಾಮಸ್ಥರು ಈ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸುವಂತೆ ಮನವೊಲಿಸಿದ್ರು. ಇದಕ್ಕಾಗಿ ಎಲ್ಕೆಜಿ ಯುಕೆಜಿ ಪ್ರಾರಂಭ ಮಾಡಲಾಯಿತು. ಖಾಸಗಿ ಶಿಕ್ಷಕರನ್ನ ಎಸ್ಡಿಎಂಸಿ ವತಿಯಿಂದ ನೇಮಕ ಮಾಡಿಕೊಳ್ಳಲಾಯಿತು. 5 ವರ್ಷದ ಹಿಂದೆ 5 ಮಕ್ಕಳು ಇದ್ದಂತ ಶಾಲೆ ಇವತ್ತು 250 ಮಕ್ಕಳ ಇದ್ದಾರೆ. ನಮ್ಗೆ ಎಸ್ಡಿಎಂಸಿ ಸದಸ್ಯರು ಮತ್ತು ನಮ್ಮ ಶಿಕ್ಷಕರ ಸಪೋರ್ಟ್ ನಿಂದ ಇವತ್ತು ನಮ್ಮ ಶಾಲೆ ಇವತ್ತು ಇಂಗ್ಲಿಷ್ ಮೀಡಿಯಂ ನಡೀತಾ ಇದೆ. ಮತ್ತು ಅದಕ್ಕೆ ನಮಗೆ ಇವತ್ತು ಜೆಟ್ ಪಿಯಿಂದ ಮತ್ತು ಟಿ ಪಿಯಿಂದ ಅವರಿಂದನೂ ಸಹಕಾರ ಇವತ್ತು ನಮ್ಮ ಸ್ಕೂಲಿಗೆ ದೊರೆತಿದೆ. ಟೀಚರ್ ನಾವು ಇವತ್ತು ಪ್ರೈವೇಟಿಂದ 4 ಜನ ಅವರಿಗೆ ನಾವು ಟೀಚರ್ ತಂದಿವಿ. ಅವರಿಗೆ ತಿಂಗಳ 5,000 ರೂಪಾಯಿ ಪೇಮೆಂಟ್ ಮಾಡ್ತಾಯಿದ್ದೀವಿ. ಅವ್ರನ್ನೂ ನಾವು ಇದು ಮಾಡ್ತೀವಿ. ಅವರಿಗೊಂದು ಉದ್ಯೋಗ ಸಿಗ ಆ ಥರ ಇದು ಮಾಡಿದ್ವಿ. ಇನ್ನು ಈ ಶಾಲೆಗೆ ಸುತ್ತಮುತ್ತಲ ಹಳ್ಳಿಗಳ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬರಲು ಎಸ್ಡಿಎಂಸಿ ವತಿಯಿಂದಲೇ ವಾಹನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಜೊತೆಗೆ ನಗರಗಳಿಗೆ ಹೋಗ್ತಿದ್ದ ವಿದ್ಯಾರ್ಥಿಗಳನ್ನ ಸೆಳೆಯೋ ಸಲುವಾಗಿ ಇಂಗ್ಲಿಷ್ ಭಾಷೆಯನ್ನ ಉತ್ತಮವಾಗಿ ಕಲಿಸೋ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇವೆಲ್ಲದರಿಂದಾಗಿ ಇಂದು ಈ ಶಾಲೆಯಲ್ಲಿ 240ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಮೊದಲೆಲ್ಲ ನಮ್ಮ ಶಾಲೆಯಲ್ಲಿ 350 ಸ್ಟ್ರೆಂತ್ ಇದ್ದಿದ್ದು, ಕೊನೆ ಕೊನೆಗೆ ಕೆಲವು ಕಾರಣಾಂತರಗಳಿಂದ ಶಾಲೆಯಲ್ಲಿ ಸ್ಟ್ರೆಂತ್ ತುಂಬ ಕಡಿಮೆ ಆಗ್ತಾ ಬಂತು. ಕೊನೆಗೆ 8 ಮಕ್ಕಳು ಇರೋವಂಥ ಸ್ಥಿತಿಗೆ ಬಂತು ಶಾಲೆ. ಆಗ ನಮ್ಮ ಬಿಒ ಸರ್ ಬಂದುಬಿಟ್ಟು ಇಲ್ಲಿ ಇಂಥ ಪರಿಸ್ಥಿತಿ ಬರೋದಕ್ಕೆ ಕಾರಣ ಏನು ಅಂತ ಕೆಲವು ಕಾರಣಗಳನ್ನು ಕಂಡುಹಿಡ್ಕೊಂಡು, ಕೊನೆಗೆ ಇಲ್ಲಿನ ಜನದ ಪೋಷಕರಿಗೆ ತುಂಬ ಅಭಿಲಾಷೆ ಇದ್ದಿದ್ದು ಇಂಗ್ಲೀಷ್ ಮೀಡಿಯಂ ಮಾಡಬೇಕು ಅಂತೇಳಿ ಪೋಷಕರಿಗೆ ತುಂಬ ಆಸೆ ಇತ್ತು. ಅದರಂತೆ ಬಿ ಒ ಏನು ಮಾಡಿದರು, ಆಯಿತು ನೀವು ನಡೆಸ್ಕೊಂಡೋಗಿ, ತುಂಬ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂ ಮಾಡಿದರೆ ಖಂಡಿತ ಈ ಶಾಲೆನ ನೀವು ಇಂಪ್ರೂವ್ ಮಾಡ್ಬೋದು ಅಂತೇಳಿ ಬಿ ಒ ನಮಗೆ ಸಲಹೆಯನ್ನು ಕೊಟ್ಟರು. ನಮ್ಮ ಶಾಲೆಯಲ್ಲಿ ತುಂಬ ಸ್ಟ್ರೆಂತ್ ಆಗಿದೆ, ಚೆನ್ನಾಗಿದೆ, ಎಲ್ಲರೂ ಸೇರ್ಸೋಕ್ಕೆ ಹೇಳಿ. ಆಮೇಲೆ ನಮ್ಮ ಸ್ಕೂಲಲ್ಲಿ ಸೋಮವಾರ ಯಾವಾಗಲೂ ಕ್ವಿಜ್ ಕಾರ್ಯಕ್ರಮ ಇರುತ್ತೆ, ಬುಧವಾರ ಕಂಪ್ಯೂಟರ್ ಕ್ಲಾಸ್, ಶುಕ್ರವಾರ ಡ್ಯಾನ್ಸ್ ಕ್ಲಾಸ್, ಇದೇ ರೀತಿ ಸುಮಾರು ಬೇರೆ ಬೇರೆ ತರಹ ಕ್ಲಾಸ್ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ. ಸರ್ಕಾರಿ ಶಾಲೆ ಉಳಿಸಿಕೊಳ್ಳಲು ಬೇಲೇನಹಳ್ಳಿ ಗ್ರಾಮಸ್ಥರು ಮಾಡಿದ ಕಾರ್ಯ ಶ್ಲಾಘನೀಯ. ಇದೇ ರೀತಿ ಎಲ್ಲಾ ಗ್ರಾಮಸ್ಥರು ತಮ್ಮೂರಿನ ಸರ್ಕಾರಿ ಶಾಲೆಗಳ ಬಗ್ಗೆ ಇಷ್ಟೇ ಆಸಕ್ತಿ ವಹಿಸಿದ್ರೆ ಅವುಗಳನ್ನ ಮುಚ್ಚಬೇಕಾದ ಸ್ಥಿತಿ ಉಂಟಾಗೋದಿಲ್ಲ. ಚೇತನ್ ಬೇಲೇನಹಳ್ಳಿ, ಸುದ್ದಿ ಟಿವಿ, ಚಿಕ್ಕಮಗಳೂರು.